ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸಾನ್ವಿತಾ ನವೀನ್. ಇವತ್ತಿನ ಈ ಒಂದು ಲಾಗಲ್ಲಿ ನಾನು ಚಿಕ್ಲಿ ಹೊಳೆ ಡ್ಯಾಮನ್ನು ತೋರ್ಸೋಕೆ ಹೊರಟಿದ್ದೀನಿ. ಇದು ಬಂದು ಮಡಿಕೇರಿ ಲಾಗ್ 3. ಇದು ನಾವು ಕಾವೇರಿ ನಿಸರ್ಗ ಧಾಮ ನಂತರ ಹೋಗಿದ್ದು ಚಿಕ್ಲಿ ಹೊಳೆ ಡ್ಯಾಮು. ಬನ್ನಿ ನೋಡ್ಕೊಂಬರೋಣ ಯಾವ ರೀತಿಯಾಗಿದೆ ಅಂತ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಾವು ಆಲ್ಮೋಸ್ಟ್ ಅಲ್ಲಿ ರೀಚ್ ಆದಾಗ 2:00 ಆಗಾಗಿತ್ತು. ನೀವು ನೋಡ್ತಿರೋದು ಬಿಸಿಲು ಯಾವ ರೀತಿ ಕಾಣ್ತದೆ ಅಂತ. ನಾವು ಬೈಕಲ್ಲಿ ಹೋಗಿದ್ದು, ತುಂಬಾ ವ್ಯೂಸ್ ಚೆನ್ನಾಗಿತ್ತು. ಎಲ್ಲಿ ನೋಡಿದ್ರು ಕಾಡು ಥರ ಇತ್ತು. ಹಸುಗಳು ನೋಡ್ಬೋದು ನೀವು ಮಧ್ಯ ಮಧ್ಯದಲ್ಲಿ ಯಾವ ರೀತಿ ಬರ್ತಾ ಇತ್ತು ಅಂತ. ತುಂಬಾ ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಾವು. ಚಿಕ್ಲಿ ಹೊಳೆ ಡ್ಯಾಮ್ ರೀಚ್ ಆದಾಗ ಯಾರೂ ಇರಲಿಲ್ಲ, ನಾವು ಅಷ್ಟೇ ಇದ್ವಿ. ಒಂದು ಕಡೆ ನನಗೆ ಭಯನೇ ಆಗ್ತಾ ಇತ್ತು, ಯಾರು ಇಲ್ವಲ್ಲ ಅಲ್ಲಿ ಅಂತ. ಕಾವೇರಿ ನಿಸರ್ಗ ಧಾಮದಿಂದ 100 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಂದು ಚಿಕ್ಲಿ ಹೊಳೆ ಅಣೆಕಟ್ಟು ಅಂತ. ಏನ್ ಚಿಂಕು, ಜೇತ್ರ ಹೋಗ್ಬೇಕಾ? ಈ ಒಂದು ಪ್ಲೇಸ್ ಬಂದು ಮಳೆಗಾಲದಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀರು ತುಂಬಿರುತ್ತೆ, ಹಾಗೆ ಅಲ್ಲಿ ಸರ್ಕಲ್ ರೀತಿಯಲ್ಲಿದೆ. ಅಲ್ಲಿ ನೀರು ಹರಿತಿರೋದಕ್ಕೆ ನೋಡೋದಕ್ಕೆ ತುಂಬ ಆನಂದ ಅನ್ಸುತ್ತೆ. ಬಟ್ ಈಗ ನೀರು ಕಮ್ಮಿ ಇದೆ. ಕಾವೇರಿ ನಿಸರ್ಗ ಧಾಮದಲ್ಲಿ ಸ್ವಲ್ಪ ಪಾನಿಪುರಿ ಎಲ್ಲ ತಿನ್ಕೊಂಬಂದಿದ್ವಿ. ಸ್ವಲ್ಪ ಹಶ್ವಾಗ್ತಿತ್ತು, ಹಾಗೆ ಬಿಸ್ಕೆಟ್ಸ್ ಇತ್ತು, ತಿಂತಾ ಇದ್ದೀವಿ ಈಗ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ರೌಂಡ್ ಶೇಪಲ್ಲಿ, ಇದು ಬಂದು ಮೇನ್ ವ್ಯೂ ಅಂತಲೇ ಹೇಳ್ಬೋದು ಚಿಕ್ಲಿ ಹೊಳೆ ಡ್ಯಾಮ್ಗೆ. ಇದು ಮೇನ್ ಅಟ್ರಾಕ್ಷನ್ನು. ಅಲ್ಲಿ ನೀರು ಹರಿತಾ ಇದ್ದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಟ್ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ಸ್ವಲ್ಪ ನೀರು ಕಮ್ಮಿ ಇದೆ. ಈ ಒಂದು ಚಿಕ್ಲಿ ಹೊಳೆ ಡ್ಯಾಮ್ ಲಾಗ್ ಇಷ್ಟನೇ. ಈ ಒಂದು ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ.